ಹಲೋ ಬಿಸ್ಟೀಸ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿಲೈನ್ ಇವತ್ತು ನಾವು ಹಿಂದಿಯಲ್ಲಿ ರೀಸೆಂಟಾಗಿ ರಿಲೀಸ್ ಆಗಿರೋಂಥ ಹಾರರ್ ಥ್ರಿಲ್ಲರ್ ಮೂವಿಯಾದ ಬ್ಲಡಿ ಇಷ್ಕ್ ಅನ್ನೋ ಮೂವಿನ ನೋಡೋಣ ಮೂವಿ ಅಂತೂ ಸಖತ್ ಥ್ರಿಲ್ಲಿಂಗ್ ಆಗಿದೆ ಮೂವಿ ಎಕ್ಸ್ಪ್ಲನೇಷನ್ ಕಡೆ ಹೋಗೋಕ್ಕೂ ಮುಂಚೆ ನಾನು ನಿಮ್ಗೊಂದು ಚಾನೆಲ್ ಬಗ್ಗೆ ಹೇಳಲೇಬೇಕು ಟೆಕ್ ವಿತ್ ಭರತ್ ಯೂಟ್ಯೂಬ್ ಚಾನೆಲ್ ದುಡ್ಗ ಇನ್ನೂ ಕೂಡ ಹನ್ನೊಂದು ವರ್ಷ ಅವನಿಗೆ ಹನ್ನೊಂದು ವರ್ಷ ಏನೂ ಗೊತ್ತಿರಲ್ಲ ಅಂತ ಅಂದ್ಕೊಬೇಡಿ ನಿಜವಾಗ್ಲೂ ಯಾವುದಾದ್ರೂ ಯೂಟ್ಯೂಬಲ್ಲಿ ಮೇಜರ್ ಪ್ರಾಬ್ಲಮ್ ಆದರೆ ಅವನಾಗಲಿ ಅವ್ರ ತಂದೆ ಆಗಲಿ ತುಂಬಾನೇ ಹೆಲ್ಪ್ ಮಾಡ್ತಾರೆ ನನಗೂ ಕೂಡ ಆದಂಥ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ನನ್ನಷ್ಟೇ ಅವರು ಕೂಡ ಶ್ರಮ ಪಟ್ಟಿದ್ದಾರೆ ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ನಿಮ್ಗೆ ಯಾವುದಾದ್ರೂ ಯೂಟ್ಯೂಬ್ ವಿಷಯವಾಗಿ ಮೇಜರ್ ಪ್ರಾಬ್ಲಮ್ ಆಗಿದ್ದರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂಥ ಹೆಲ್ಪು ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇನ್ಯಾಕೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಬಿಗಿನ್ ದ ವಿಡಿಯೋ ಈ ಮೂವಿ ಪೂರ್ತಿ ಸ್ಕಾಟ್ಲ್ಯಾಂಡಲ್ಲಿ ನಡೀತಾ ಇರುತ್ತೆ ಹಾಗೆ ಮೂವಿ ಸ್ಟಾರ್ಟಿಂಗ್ನಲ್ಲಿ ನೇಹ ಅನ್ನು ಹುಡುಗಿ ನೀರಿನಲ್ಲಿ ಬಿದ್ದು ಇನ್ನೇನು ಸಾಯೋ ಅಂಥ ಪರಿಸ್ಥಿತಿಗೆ ಬಂದಿರ್ತಾರೆ ಅಷ್ಟರೊಳಗಾಗಲೇ ಕರೆಕ್ಟಾಗಿ ಟೈಮ್ಗೆ ಅವರನ್ನು ಗೆ ಅಡ್ಮಿಟ್ ಮಾಡಿದ್ರಿಂದ ಮೂರು ವಾರ ಆಗುತ್ತೆ ಅವರು ಚೇತರಿಸ್ಕೊಳ್ಳೋಕ್ಕೆ ಆದರೆ ಹಾಸ್ಪಿಟಲಿಗೆ ಅಡ್ಮಿಟ್ ಆದಂಥ ನೇಹಾಗೆ ಮೆಮೊರಿ ಅನ್ನೋದು ಫುಲ್ ಕ್ಲಿಯರ್ ಆಗೋಗಿರುತ್ತೆ ಹಾಗೆ ಡಾಕ್ಟರ್ ಹೇಳೋ ಪ್ರಕಾರ ಇದಕ್ಕೆ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ತನ್ನ ತಾನಾಗೆ ಮೆಮೊರಿ ಬರಬೇಕು ಅಂತ ಹೇಳ್ತಾರೆ ಹಾಗೆಯೇ ನೇಹಾಗೆ ತುಂಬಾ ಡೌಟ್ಸ್ ಇರುತ್ತೆ ಅಷ್ಟೊತ್ತಿನಲ್ಲಿ ನಾನು ಆ ನೀರತ್ರ ಏನು ಮಾಡ್ತಾ ಇದ್ದೆ ನಾನಲ್ಲಿ ಹೇಗೆ ಹೋದೆ ನಾನು ನೀರೊಳಗಡೆ ಹೇಗೆ ಬಿದ್ದೆ ಅಂತ ಅವ್ರ ಹಸ್ಬೆಂಡ್ ಆದಂಥ ರೋಮೇಶ್ನ ಕೇಳೋವಾಗ ಅದೆಲ್ಲ ಒಂದು ಆ್ಯಕ್ಸಿಡೆಂಟು ಅಂತ ಹೇಳಿಬಿಡ್ತಾರೆ ಹಾಗೆಯೇ ಆದಷ್ಟು ಬೇಗ ನಾವು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗೋವಾಗ ಹಾಸ್ಪಿಟಲ್ ಬಾಗ್ಲಲ್ಲಿದ್ದಂಥ ಒಂದು ಹುಡುಗನ ನೇಹ ಮಾತಾಡಿಸ್ತಾರೆ ಹಾಗೆ ಆ ಹುಡುಗ ಇದ್ದಕ್ಕಿದ್ದಂಗೆ ಚೇಂಜ್ ಆಗಿ ಇನ್ನು ನೀನು ಬಚಾಯಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಇದನ್ನು ಕೇಳಿಸ್ಕೊಂಡಂಥ ನೇಹಾಗೆ ಸ್ವಲ್ಪ ಮಟ್ಟಿಗೆ ಭಯ ಆಗುತ್ತೆ ಹಾಗೆಯೇ ನೇಹಾ ಹಾಗೆ ರೋಮೇಶ್ ಇಬ್ಬರೂ ಕೂಡ ಅಲ್ಲಿ ಹೋಗೋವಾಗ ಅವ್ರ ಮನೆ ಒಂದು ಇದೆ ಅನ್ನೋ ವಿಷಯ ಗೊತ್ತಾಗತ್ತೆ ಹಾಗೆಯೇ ಮನೆಗೆ ಬಂದಂಥ ರೋಮೇಶ್ ಹಾಗೆ ನೇಹಾ ಇಬ್ರು ಕೂಡ ಫ್ರಂಟ್ ಡೋರ್ ಓಪನ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆದರೆ ಆ ಡೋರ್ ಓಪನ್ ಮಾಡಿ ತುಂಬ ದಿವಸ ಆಗಿದ್ದರಿಂದ ಸ್ವಲ್ಪ ನಿಧಾನ ಓಪನ್ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಡೋರ್ ಓಪನ್ ಮಾಡ್ಲಿಕ್ಕೆ ಹೋದಾಗ ಆ ಡೋರ್ ಓಪನ್ ಆಗೋದಿಲ್ಲ ಇದರಿಂದ ರೋಮೇಶ್ ಬ್ಯಾಕ್ ಸೈಡಿಂದ ಬಂದು ಡೋರ್ ಓಪನ್ ಮಾಡ್ತೀನಿ ಅಂತ ಹೇಳಿ ನೇಹಾನ ಅಲ್ಲೇ ಬಿಟ್ಟು ಹೋಗ್ತಾರೆ ಸೊ ಈ ರೀತಿ ಬಿಟ್ಟೋದಾಗಲೇ ನೇಹ ಸುತ್ತಮುತ್ತ ಅನ್ಯೂಶ್ವಲ್ ಆಗಿ ನಡೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಇದಕ್ಕಿದ್ದಂಗೆ ಫ್ರಂಟ್ ಡೋರ್ ಕೂಡ ಲಾಕ್ ಆಗಿಬಿಡತ್ತೆ ಇದರಿಂದ ನೇಹಾಗೆ ತುಂಬಾ ಭಯ ಆಗತ್ತೆ ಹಾಗೆಯೇ ನೇಹ ನೋಡ್ತಾ ಇರೋವಾಗ್ಲೇ ಅಲ್ಲೇ ಇದ್ದಂಥ ಗ್ಲಾಸ್ ಮೇಲೆ ಕಡೆ ಒಂದು ಗೆಟ್ ಔಟ್ ಅಂತ ಒಂದು ನೋಟ್ ಬರೆದಿರತ್ತೆ ಇದನ್ನು ನೋಡಿದಂಥ ನೇಹ ತುಂಬ ಗಾಬರಿಯಿಂದ ಅದನ್ನೇ ಡೀಪ್ ಡೀಪಾಗಿ ನೋಡ್ತಾ ಇರೋವಾಗ ಇದ್ದಕ್ಕಿದ್ದಂಗೆ ಒಂದು ಕೈ ಬಂದು ನೇಹಾಗೆ ಜೋರಾಗಿ ಎದ್ರಸ್ಬಿಡತ್ತೆ ಅಷ್ಟರೊಳಗಡೆ ಮತ್ತೊಂದು ಡೋರ್ ಕೂಡ ಓಪನ್ ಮಾಡಿಕೊಂಡು ರೋಮೇಶ್ ಬರ್ತಾರೆ ಗ್ಲಾಸ್ ಕಡೆ ನೇಹಾ ನೋಡಿದ್ರೆ ಅಲ್ಲಿ ಏನು ನೋಟ್ ಇರೋದೇ ಇಲ್ಲ ಇದನ್ನು ನೋಡ್ತಾ ಇದ್ದಂಥ ನೇಹಾಗೆ ತನ್ನ ಸುತ್ತಮುತ್ತ ಏನೋ ನಡೀತಾ ಇದೆ ಅಂತ ಅನಿಸೋದು ಸ್ಟಾರ್ಟ್ ಆಗುತ್ತೆ ಮನೆ ಒಳಗಡೆ ಬಂದಂಥ ರೋಮೇಶ್ ನೇಹನ ಹತ್ರ ಆ ಮನೆಗೆ ಯಾಕೆ ಬಂದಿದ್ದು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ಯಾಂಡಮಿಕ್ ಟೈಮ್ನಲ್ಲಿ ಲಾಕ್ಡೌನ್ ಇದ್ದಿದ್ದರಿಂದ ರೋಮೇಶ್ನ ಬಿಸ್ನೆಸ್ ಅಷ್ಟು ಕೂಡ ಲಾಸ್ ಆಗೋಗುತ್ತೆ ಸೊ ನೆಕ್ಸ್ಟ್ ಬ್ಯಾಂಕಿಗೆ ಲೋನ್ ಕಟ್ಲಿಕ್ಕೆ ಏನು ಮಾಡೋದು ಅಂತ ಯೋಚಿಸ್ತಾ ಇರೋವಾಗ ನೇಹಾ ಇಲ್ಲಿರುವಂಥ ಐಲ್ಯಾಂಡನ್ನು ಹೋಟೆಲ್ ಹಾಗೆ ರೆಸ್ಟೋರೆಂಟಾಗಿ ಚೇಂಜ್ ಮಾಡೋಣ ಅನ್ನೋ ಒಂದು ಐಡಿಯಾ ಕೊಟ್ಟಿದ್ದರಿಂದ ಈ ಒಂದು ಐಲ್ಯಾಂಡ್ನಲ್ಲಿರೋಂಥ ಮನೆನ ರೆಸ್ಟೋರೆಂಟಾಗಿ ಚೇಂಜ್ ಮಾಡಲಿಕ್ಕೋಸ್ಕರ ಅಲ್ಲಿಗೆ ಬಂದಿರ್ತಾರೆ ಹಾಗೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ ರೋಮೇಶ್ ನೇಹನ ಹತ್ರ ಹೇಳ್ತಾ ಇರ್ತಾರೆ ಹಾಗೆಯೇ ಬಾಕ್ಸ್ ಒಳಗಡೆ ಎಲ್ಲ ತುಂಬಿಟ್ಟಿದ್ದಂಥ ಅಷ್ಟು ಫೋಟೋಸ್ನ ನೋಡ್ತಾ ಇದ್ದಂಥ ನೇಹಾ ಈ ಫೋಟೋಸ್ನೆಲ್ಲ ನೋಡ್ತಾ ಇದ್ದರೆ ಇಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇತ್ತು ಅನ್ನೋದು ಅರ್ಥ ಆಗ್ತಾ ಇದೆ ಆದರೆ ಇವಾಗ ಅದು ಯಾವುದು ಫೀಲ್ ಆಗ್ತಿಲ್ವಲ್ಲ ಅಂತ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗಲೇ ರೋಮೇಶ್ ಅವಳನ್ನು ಒಂದು ಪಿಯಾನೋ ಮುಂದೆ ಕರ್ಕೊಂಡು ಬಂದು ಕೂರಿಸಿ ನೀನು ನನಗೋಸ್ಕರ ಕಂಪೋಸ್ ಮಾಡಿದಂಥ ಒಂದು ಟ್ಯೂನನ್ನ ಪ್ಲೇ ಮಾಡು ಎಲ್ಲೋದು ಕೂಡ ನಿನಗೆ ಮೆಮೊರಿ ಬರುತ್ತೆ ಅಂತ ಕೂರಿಸ್ತಾರೆ ಆ ತಕ್ಷಣ ಪಿಯಾನೋ ಮೇಲೆ ಕೈ ಆಡಿಸ್ತಾ ಇದ್ದಂಗೆ ನೇಹಾಗೂ ಕೂಡ ಸ್ವಲ್ಪ ಮಟ್ಟಿಗೆ ಮೆಮೊರಿ ರೀಕಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮಗೆಲ್ಲೊಂದು ಫ್ಲಾಶ್ ಬ್ಯಾಕ್ನ ತೋರಿಸ್ತಾರೆ ಫ್ಲಾಶ್ ಬ್ಯಾಕ್ ನಲ್ಲಿ ರೋಮೇಶ್ ಹಾಗೆ ನೇಹಾ ಇಬ್ರು ಕೂಡ ಒಂದು ರೆಸ್ಟೋರೆಂಟಿಗೆ ಬಂದಿರ್ತಾರೆ ಆ ಒಂದು ರೆಸ್ಟೋರೆಂಟ್ ನಲ್ಲಿ ಮೊಬೈಲ್ ಚೆಕಿಂಗ್ ಇದ್ದಿದ್ದರಿಂದ ಮೊಬೈಲ್ನ ಚೆಕಿಂಗ್ಗೆ ಕೊಟ್ಟಿರೋವಾಗ ಇಬ್ಬರು ಮೊಬೈಲ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ ಹಾಗೆ ಅವರಿಬ್ರು ಕೂಡ ಅಲ್ಲಿಂದ ಪರಿಚಯ ಆಗಿ ಡೇಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅವರಿಬ್ಬರು ಮಧ್ಯೆ ತುಂಬಾ ಪ್ರೀತಿ ಇತ್ತು ಅನ್ನೋ ವಿಷಯ ನೇಹಾಗೆ ಗೊತ್ತಾಗಿದ್ದರಿಂದ ಅವತ್ತಿನ ದಿವಸ ರಾತ್ರಿ ಅವರಿಬ್ಬರು ಕೂಡ ಇಂಟಿಮೇಟ್ ಆಗ್ತಾರೆ ಹಾಗೆಯೇ ನೇಹಾ ರೋಮೇಶ್ ಹತ್ರ ನಮ್ಮ ಪ್ರೀತಿ ನಿಜವಾದದ್ದು ಅಂತ ಮಾತಾಡ್ತಾ ಇರೋವಾಗ್ಲೇ ಇದಕ್ಕಿದ್ದಂಗೆ ಗ್ರೌಂಡ್ ಫ್ಲೋರ್ನಲ್ಲಿ ಗ್ಲಾಸ್ ಹೊಡೆದೋದಂತ ಸೌಂಡ್ ಕೇಳಿಸುತ್ತೆ ಇದನ್ನು ಕೇಳಿಸ್ಕೊಳಂಥ ಅವರಿಬ್ರು ಕೂಡ ಆಚೆ ಕಡೆ ಬಂದು ನೋಡೋವಾಗ ಅಲ್ಲಿದ್ದಂತ ಡೋರ್ ಗ್ಲಾಸ್ ಪೂರ್ತಿ ಪುಡಿ ಪುಡಿ ಆಗಿರತ್ತೆ ಹಾಗೆ ಇದನ್ನ ನೋಡಿದಂತ ರೋಮೇಶ್ ನೇಹತ್ರ ಬಾಗ್ಲಿಗೆ ಹಾಕಿದಂತ ಫ್ರೇಮ್ ನ ಸರಿಯಾಗಿ ಹಾಕಿಲ್ಲ ಅನ್ಸುತ್ತೆ ಅಂತ ಹೇಳೋವಾಗ ನೇಹ ಆದಷ್ಟು ಬೇಗ ವರ್ಕರ್ಸ್ ನ ಕರೆಸಿ ಇದನ್ನ ರಿಪೇರಿ ಮಾಡಿಸಿಸಿ ಅಂತ ಹೇಳ್ತಾಳೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದಂತ ವರ್ಕರ್ಸ್ ಜೊತೆಗೆ ನೇಹಾ ಇನ್ನೊಂದ್ಸಲ ರೋಮೇಶ್ ಪರಿಚಯ ಮಾಡಿಸ್ಕೊಡ್ತಾನೆ ಆಲ್ರೆಡಿ ನೇಹಾಗೆ ಮೆಮೊರಿ ಪವರ್ ಲಾಸ್ ಆಗಿರೋದ್ರಿಂದ ಹಾಗೇನೆ ರೋಮೇಶ್ ಸಿಟಿಯಲ್ಲಿ ಇನ್ನೊಂದು ಚಿಕ್ಕ ಆಫೀಸ್ ಇರತ್ತೆ ಅಲ್ಲಿಗೆ ಹೊರಡ್ತೀನಿ ಅಂತ ಹೋಗೋವಾಗ ನೀರ್ನ ನೋಡಿದಂತ ನೇಹಾಗೆ ಆಲ್ರೆಡಿ ಒಂದ್ಸಲ ಆಕ್ಸಿಡೆಂಟ್ ಆಗಿರೋದ್ರಿಂದ ತುಂಬಾನೇ ಭಯ ಪಡ್ಕೊಳ್ತಾರೆ ಹಾಗೆ ನೇಹಾ ಮನೆ ಒಳಗಡೆ ಕುತ್ಕೊಂಡು ಬುಕ್ಸ್ ಓದೋವಾಗ ಇದ್ದಕ್ಕಿದ್ದಂಗೆ ಅವಳು ಕೂತಂತ ಚೇರು ತಿರುಗ ಬಿಡತ್ತೆ ಹಿಂದೆ ತಿರುಗಿ ನೋಡಿದ್ರು ಕೂಡ ಅಲ್ಲಿ ಏನು ಇರೋದಿಲ್ಲ ಸೊ ಇದರಿಂದ ನೇಹಾಗೆ ಭಯ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗೆ ಮನೆಯಲ್ಲಿ ನಡೀತಾ ಇದ್ದಂತ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಇಂದ ನೇಹಾಗೆ ತುಂಬಾನೇ ಭಯ ಆಗ್ತಾ ಇರತ್ತೆ ಈ ರೀತಿ ಹೆದರ್ಕೊಳ್ತಾ ಇರೋವಾಗ್ಲೆ ನೇಹಾ ಫ್ರೆಂಡ್ ಆಯಿಷಾ ನೇಹಾನ್ ಮನೆಗೆ ಬರ್ತಾರೆ ಸಡನ್ ಆಗಿ ಆಯುಷಾನ ನೋಡಿದಂತ ನೇಹಾಗೆ ಇನ್ನೂ ಭಯ ಜಾಸ್ತಿ ಆಗತ್ತೆ ಮೊದಲನೇ ಆಯುಷಾ ನಾನಿನ್ ಬೆಸ್ಟ್ ಫ್ರೆಂಡ್ ಆಯಿಷಾ ಅಂತ ಪರಿಚಯ ಮಾಡ್ಕೊಳ್ತಾಳೆ ನಿಜ ಹೇಳಬೇಕು ಅಂತಂದ್ರೆ ನೇಹಾಗೆ ಆಯಿಷಾ ಬಗ್ಗೆನೂ ಕೂಡ ಮರ್ತೋಗಿರುತ್ತೆ ಹಾಗೇನೆ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ರೆ ಇದುವರೆಗುನು ಹಾಸ್ಪಿಟಲ್ಗೆ ನಾನು ನೋಡ್ಲಿಕ್ಕೆ ಯಾಕೆ ಬರ್ಲಿಲ್ಲ ಅಂತ ನೇಹಾ ಕೇಳೋವಾಗ ನಿನಗೆ ಈ ರೀತಿ ಆಕ್ಸಿಡೆಂಟ್ ಆದಾಗ ನಾನು ಇಂಡಿಯಾದಲ್ಲಿ ಇದ್ದೆ ಅಷ್ಟ ಮಾತ್ರ ಅಲ್ಲ ರೋಮೇಶ್ ನನಗೆ ವಿಷಯನ ಹೇಳಲೇ ಇಲ್ಲ ನಾನು ಇಲ್ಲಿಗೆ ಬಂದ್ಮೇಲೆ ವಿಷಯ ಗೊತ್ತಾಯ್ತು ಆಗ್ಲೇ ನಿನ್ನ ಮೀಟ್ ಮಾಡ್ಲಿಕ್ಕೋಸ್ಕರ ಇಲ್ಲಿಗೆ ಬಂದೆ ಅಂತ ಹೇಳ್ತಾರೆ ಹಾಗೆ ನಿನಗೊಂದು ಹೊಸ ಜೀವನ ಸಿಕ್ಕಿದೆ ಆಗಿರೋಂತ ಹಳೆ ಗಾಯ ನಿನ್ ಜೀವನದಿಂದ ಹೋಗಿದೆ ಅಂತ ಹೇಳ್ತಾ ಇರೋವಾಗ್ಲೇನೆ ನೇಹಾ ಆಯುಷ್ ಯಾಕೆ ಹೀಗೆ ಹೇಳ್ತಾ ಇದೀಯಾ ನನ್ನ ರೋಮೇಶ್ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆಗಿತ್ತಾ ಅಂತ ಕೇಳೋವಾಗ ಆ ವಿಷಯನ ಬಿಡು ಮೊದಲು ನನಗೊಂದು ವಿಷಯ ಹೇಳು ನೀನು ಈ ಮನೆಗೆ ಬರ್ತಾ ಇದ್ದಂಗೆ ಈ ಮನೆಯಲ್ಲಿ ನಿನ್ನೆ ಬಿಟ್ಟು ಬೇರೆ ಯಾರಾದರೂ ಇದ್ದಾರೆ ಅನ್ನಿಸ್ತಾ ಇದೆಯಾ ಇಲ್ಲ ಯಾವುದಾದ್ರೂ ಶಬ್ದ ಕೇಳಿಸ್ತಾ ಇದೆಯಾ ಅಂತ ಕೇಳೋವಾಗ ನೇಹ ಇದೆಲ್ಲ ನಿನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಿದ್ದಕ್ಕೆ ಆಯಿಷಾ ಈ ಮನೆಯಲ್ಲಿ ಒಂದು ಡೆವಿಲ್ ಇದೆ ಅದು ಇವಿಲ್ ವಿಲ್ ಸ್ಪಿರಿಟು ನಿನ್ನ ತುಂಬ ದ್ವೇಷಿಸ್ತಾ ಇದೆ ಅಂತ ಹೇಳ್ತಾಳೆ ಸೊ ಆಯಿಷಾ ಮಾತನ್ನ ಕೇಳಿಸ್ಕೊಂಡಂಥ ನೇಹಾಗೆ ರೋಮೇಶ್ ಮೇಲೆ ಅನುಮಾನ ಬರುತ್ತೆ ಹಾಗೇನೆ ರೋಮೇಶ್ ನನ್ನಿಂದ ಏನಾದ್ರೂ ಮುಚ್ಚಿಡ್ತಾ ಇರಬಹುದಾ ಅನ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಹಾಗೆನೆ ಅವತ್ತಿನ ದಿವಸ ರಾತ್ರಿನೇ ನೇಹಾ ಒಂದು ಎಲಿವೇಟರ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಇದನ್ನ ನೋಡಿದಂತ ರೋಮೇಶ್ ಇದು ತುಂಬಾ ದಿವಸದಿಂದ ಕೂಡ ಲಾಕ್ ಆಗಿದೆ ಹಾಗೇನೆ ಇದು ಸೀದಾ ಬೇಸ್ಮೆಂಟ್ ಗೆ ಹೋಗುವಂತ ಎಲಿವೇಟರ್ ಬೇಸ್ಮೆಂಟ್ ಅಲ್ಲಿ ಏನು ಇಲ್ಲ ಬರೀ ಒಂದು ಬೋಟ್ ಗ್ಯಾರೇಜ್ ಇದೆ ಅಷ್ಟೇ ಅಂತ ಹೇಳೋವಾಗ ನೇಹಾ ರೋಮೇಶ್ ಹತ್ರ ಈ ಮನೇನಲ್ಲಿ ಯಾವ್ದಾದ್ರು ಇವಿಲ್ ಸ್ಪಿರಿಟ್ ಇದೆಯಾ ಅಂತ ಕೇಳೋವಾಗ ರೋಮೇಶ್ ಏನ್ ಈ ರೀತಿ ಮಾತಾಡ್ತಾ ಯಾಕೆ ಬಂತು ಈ ರೀತಿ ಡೌಟ್ ಅಂತ ಕೇಳೋವಾಗ ನೇಹಾ ಆಯಿಷಾ ಬಂದಿದ್ದಂತ ವಿಷಯನ ತಿಳಿಸ್ತಾಳೆ ಅದಕ್ಕೆ ರೋಮೇಶ ಒಂದು ಲೆಟರ್ ತೋರಿಸ್ತಾ ಮದ್ವೆಗಿಂತ ಮುಂಚೆನೆ ಆಯಿಷಾ ಈ ಲೆಟರ್ ನಿನಗ್ ಬರ್ದಿದ್ಲು ಅವ್ಳಿಗೆ ಮೇಲೆ ಹೊಟ್ಟೆ ಕಿಚ್ಚಿದೆ ಇಬ್ರು ಕೂಡ ಒಟ್ಟಿಗೆ ಓದಲಿಕ್ಕೋಸ್ಕರ ಸ್ಕಾಟ್ಲ್ಯಾಂಡಿಗೆ ಬಂದ್ರಿ ಆದರೆ ನಿನಗೆ ಇಷ್ಟೊಳ್ಳೆ ಲೈಫ್ ಸಿಕ್ಕಿದೆ ಅದಕ್ಕೋಸ್ಕರ ಅವಳು ನಿನ್ನ ಮೇಲೆ ಹೊಟ್ಟೆ ಕಿಚ್ ಮಾಡ್ಕೊಳ್ತಾ ಇದ್ದಾಳೆ ಅದಕ್ಕೆ ಈ ಮನೆಯಲ್ಲಿ ಈ ವಿಲ್ ಎಂಟಿಟಿ ಇದೆ ಅಂತ ಎಲ್ಲ ಹೇಳಿ ನಿನ್ ತಲೆಗೆ ತುಂಬ್ತಾ ಇರೋದು ಅಂತ ಹೇಳಿದ್ರಿಂದ ನೇಹಾಗೆ ಇವಾಗ ಆಯಿಷಾ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಆವತ್ತಿನ ದಿವಸ ರಾತ್ರಿಯೇ ರೋಮೇಶ್ ಹಾಗೇನೆ ನೇಹ ಇಬ್ರು ಕೂಡ ಮಲಗಿರೋವಾಗ ಮತ್ತೆ ನೇಹಾಗೆ ಏನೇನೋ ಸೌಂಡ್ಸ್ ಕೇಳಿಸೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಎಚ್ಚರಗೊಂಡಂಥ ನೇಹ ರೂಮಿಂದ ಆಚೆ ಬರ್ತಾಳೆ ಆಗ್ಲೇ ಎಲಿವೇಟರ್ ಕಡೆ ನೋಡಿದಾಗ ತುಂಬ ದಿವಸದಿಂದ ಕೆಟ್ಟೋಗಿದಂಥ ಎಲಿವೇಟರ್ ಇವಾಗ ಚಾಲು ಆಗ್ತಾ ಇರತ್ತೆ ಒಳಗೋದಂಥ ನೇಹ ಸೀದಾ ಗ್ರೌಂಡ್ ಫ್ಲೋರ್ಗೆ ಬರ್ತಾಳೆ ಅಲ್ಲಿ ಒಂದು ಡೋರ್ಗೆ ಪೂರ್ತಿಯಾಗಿ ಲಾಕ್ ಮಾಡಿ ಬೀಗ ಹಾಕಿರ್ತಾರೆ ಆ ಒಂದು ಕಿಂಡಿನಲ್ಲಿ ನೋಡ್ತಾ ಇರೋವಾಗ್ಲೇನೆ ನೇಹ ಯಾರೋ ಯಾರು ಆಗುತ್ತೆ ಇದರಿಂದ ನೇಹಾಗೆ ಭಯ ಆಗಿ ಆಚೆ ಈಚೆ ನೋಡೋವಾಗ ನೇಹಾಗೆ ಅಲ್ಲಿ ಯಾರು ಕಾಣಿಸೋದಿಲ್ಲ ಆದ್ರೆ ಅಲ್ಲೇ ಬಿದ್ದಿರೋ ಒಂದು ಪೊಲೀಸ್ ಆಫೀಸರ್ನ ವಿಸಿಟಿಂಗ್ ಕಾರ್ಡ್ ಸಿಗತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಆ ಪೊಲೀಸ್ ಆಫೀಸರ್ನ ಮೀಟ್ ಮಾಡಿದ್ರೆ ಯಾವ್ದಾದ್ರು ವಿಷಯ ಗೊತ್ತಾಗ್ಬೋದಾ ಅಂತ ಅನ್ಕೊಂಡಂತ ನೇಹ ಆಚೆ ಹೋಗ್ಲಿಕ್ಕೆ ಅಂತ ನೋಡಿದಾಗ ಮತ್ತೆ ಸಮುದ್ರನ ನೋಡಿದಂತ ನೇಹಾಗೆ ತುಂಬಾನೇ ಭಯ ಆಗತ್ತೆ ಹಾಗೇನೆ ಆದಂತ ಆಕ್ಸಿಡೆಂಟ್ ಬಗ್ಗೆ ನೆನಸ್ಪಿಸ್ಕೊಂಡಂತ ನೇಹ ಹೋಗ್ದೇನೆ ವಾಪಸ್ ಮನೆ ಒಳಗಡೆನೆ ಬರ್ತಾಳೆ ಅವಳು ಬರೋ ಆಯಿಷಾ ನೇಹಾಗೋಸ್ಕರ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾಳೆ ಆಯಿಷಾನ ನೋಡಿದಂಥ ನೇಹಾ ರೋಮೇಶ್ ಹಾಗೆ ನನ್ನ ಮಧ್ಯೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಯಾವುದೇ ಪ್ರಾಬ್ಲಮ್ ಇತ್ತು ಅಂತ ನನಗನ್ನಿಸ್ತಾ ಇಲ್ಲ ಇಫ್ ಇನ್ ಕೇಸ್ ಇದ್ರೂ ಕೂಡ ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದಾರೆ ಹಾಗೆಯೇ ಲೈಫ್ ನನಗೆ ಇನ್ನೊಂದು ಚಾನ್ಸ್ ಕೊಟ್ಟಿದೆ ಅಲ್ವಾ ಸೊ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತಾ ಇರೋ ಅವಾಗ ಆ ಮಾತನ್ನ ತಡೆದಂತ ಆಯುಷ್ಯ ನಿನಗೊಂದು ವಿಷಯ ಗೊತ್ತಾ ಆಕ್ಸಿಡೆಂಟ್ ಆಗೋ ಮುಂಚೆ ನೀನ್ ನನಗೆ ಫೋನ್ ಮಾಡಿದ್ದೆ ಹಾಗೇನೆ ನಿನ್ ಜೀವ ತುಂಬಾನೇ ಅಪಾಯದಲ್ಲಿದೆ ಅಂತ ಕೂಡ ಹೇಳಿದ್ದೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಿನ್ನ ಕೈಯಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ಇದೆಯಲ್ಲ ಆ ನಂಬರ್ಗೆ ಕಾಲ್ ಮಾಡಿ ಕೇಳು ನಾನು ಇಂಡಿಯಾದಲ್ಲಿ ಇದ್ದಾಗ ನೀ ನನಗೆ ಕಾಲ್ ಮಾಡಿದ್ದೆ ಯಾವುದೋ ಒಂದು ಪೊಲೀಸ್ ಆಫೀಸರ್ನ ಮೀಟ್ ಮಾಡ್ತಾ ಇದ್ದೀನಿ ಅಂತ ಹಾಗೆಯೇ ಯಾವುದೋ ಒಂದು ಚಿಕ್ಕ ಕ್ಲೂ ಸಿಕ್ಕಿದೆ ಅಂತ ಕೂಡ ಹೇಳಿದ್ದೆ ಅಂತ ಹೇಳ್ತಾಳೆ ಸೊ ಇನ್ನ ಕೇಳಿಸ್ಕೊಂಡಂತ ನೇಹ ಆಗ್ಲೇನೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಅವ್ರ ಮನೆಗೆ ಬರೋದಕ್ಕೆ ಹೇಳ್ತಾಳೆ ಮನೆಗೆ ಬಂದಂಥ ಇನ್ಸ್ಪೆಕ್ಟರ್ನ ನೋಡಿದಂಥ ನೇಹ ವಿಸಿಟಿಂಗ್ ನ ತೋರಿಸಿ ಈ ವಿಸಿಟಿಂಗ್ ಕಾರ್ಡ್ ನನ್ನ ಹತ್ರ ಹೇಗೆ ಬಂತು ಅಂತ ಕೇಳೋವಾಗ ಗಿಂತ ಮುಂಚೆ ಏನ್ ನಡೀತು ಅನ್ನೋದನ್ನ ಇನ್ಸ್ಪೆಕ್ಟರ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಲ್ಪ ದಿವಸದಿಂದೆ ರೋಮೇಶ್ನ ತಂದೆ ಸತ್ತೋಗಿರ್ತಾರೆ ಎಲ್ಲಿಗೋ ಹೋಗೋವಾಗ ಬೋಟ್ನಲ್ಲಿ ಆದಂತ ಶಾರ್ಟ್ ಸರ್ಕ್ಯೂಟ್ ಇಂದ ತಂದೆ ಸತ್ತೋಗಿರ್ತಾರೆ ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಆ ಬೋಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗೋ ಅಂಥದ್ದು ಏನೂ ಇರಲಿಲ್ಲ ಹಾಗಿದ್ರೂ ಕೂಡ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತಂದ್ರೆ ನಮಗೆ ಫಸ್ಟ್ ರೋಮೇಶ್ ಮೇಲೆ ಡೌಟ್ ಬಂತು ಹಾಗೆಯೇ ರೋಮೇಶೆ ಅವ್ರ ತಂದೆಯನ್ನ ಕೊಂದು ಅದನ್ನು ಆಕ್ಸಿಡೆಂಟ್ ಅನ್ನೋ ರೀತಿ ಬಿಂಬಿಸ್ತಾ ಇರ್ಬೋದು ಅಂತ ಅನಿಸಿದೆ ಆದರೆ ಯಾವುದೇ ರೀತಿಯ ಸಾಕ್ಷಿಯ ಆಧಾರಗಳಿಲ್ಲದೆ ಇರೋದ್ರಿಂದ ಆ ಕೇಸ್ ಕ್ಲೋಸ್ ಆಯಿತು ಇನ್ನೊಂದು ಬಲವಾದ ಕಾರಣ ಅಂತಂದರೆ ಆ ಬೋಟ್ನಲ್ಲಿ ಮತ್ತೊಂದು ಜಾಕೆಟ್ ಕೂಡ ಇತ್ತು ಅದು ಯಾರ್ದು ಅನ್ನೋದು ಮಾತ್ರ ಇನ್ನೂ ಪ್ರಶ್ನಾರ್ಥಕವಾಗೇ ಇದೆ ಹಾಗೇನೆ ನೇಹಾ ಹತ್ರ ಮಾತಾಡ್ತಾ ನಿಮ್ಮದು ವಾಟರ್ ಆಕ್ಸಿಡೆಂಟ್ ಆಗೋ ಮುಂಚೆ ಮತ್ತೊಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಇಂದಾನೆ ನಿಮ್ಮ ಹಣೆ ಮೇಲೆ ಆ ರೀತಿ ಗಾಯ ಆಗಿರೋದು ಸ್ಟಾರ್ಟ್ ಮಾಡ್ತಾರೆ ರೋಮೇಶ್ನ ತಂದೆ ಸತ್ ಮೇಲೆ ಪೊಲೀಸ್ನವರೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ರೋಮೇಶ್ ಮೇಲೆನೆ ಡೌಟ್ ಪಡ್ತಾ ಇರ್ತಾರೆ ಈ ವಿಷಯದಿಂದನೇ ರೋಮೇಶ್ ಹಾಗೆ ನೇಹಾ ಮಧ್ಯೆ ತುಂಬಾ ಜಗಳ ಆಗ್ತಾ ಇರತ್ತೆ ಆ ಟೈಮ್ನಲ್ಲಿ ನೇಹಾಗೆ ಈ ಮನೆಯಲ್ಲಿ ಇವಿಲ್ ಸ್ಪಿರಿಟ್ ಇದೆ ಅಂತ ಗೊತ್ತಾಗಿರುತ್ತೆ ಇದರಿಂದನೇ ರೋಮೇಶ್ ಹಾಗೆ ನೇಹಾ ಮಧ್ಯೆ ಜಗಳ ಜೋರಾಗಿ ರೋಮೇಶ್ ನೇಹನ ದೂಡಿದ್ರಿಂದ ಅಲ್ಲೇ ಇದ್ದಂತ ಟೇಬಲ್ ಗೆ ನೇಹಾಳ ತಲೆ ಬಡದಿರತ್ತೆ ಸೊ ಇಷ್ಟೇಳ್ ಇನ್ಸ್ಪೆಕ್ಟರ್ ಈ ಒಂದು ಇನ್ಸಿಡೆಂಟ್ ಆಗಿ ಎರಡು ದಿವಸ ಆದ್ಮೇಲೆ ನೀರ್ನಲ್ಲಿ ಬಿದ್ದಿದ್ರಿಂದ ನಿಮ್ ಮೆಮೊರಿ ಪವರ್ ಎಲ್ಲ ಕೂಡ ಲಾಸ್ ಆಗಿದ್ದು ಹಾಗೆ ನನ್ಗನ್ಸೋ ಪ್ರಕಾರ ನಿಮ್ ಹಸ್ಬೆಂಡ್ ಏನೋ ನಿಮ್ಮಿಂದ ಮುಚ್ಚಿಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಅನ್ಸೋ ಪ್ರಕಾರ ಈ ಮನೆಯಲ್ಲಿ ಇವಿಲ್ ಎಂಟಿಟಿ ಇರ್ಬೋದು ಇದ್ ಬಿಟ್ರೆ ನನ್ಗೆ ಇನ್ನೇನು ಗೊತ್ತಿಲ್ಲ ಅಂತ ಹೇಳ್ತಾರೆ ನೋಡ್ತಾ ಇದ್ದಂತ ಆಯಿಷಾ ಇವಾಗ ಹೇಗ್ ನೀನ್ ಕಂಡಿತೀಯಾ ಅಂತ ಕೇಳೋವಾಗ ನಾನ್ ಕಂಡಿಡ್ದೆ ಹಿಡಿತೀನಿ ಈ ಮನೆಯಲ್ಲಿ ಯಾವ ಆತ್ಮ ಇದೆ ಹಾಗೆಯೇ ನನ್ಗೆ ಏನಾಗಿತ್ತು ಅನ್ನೋದನ್ನ ನಾನು ಕಂಡಿಡ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂತ ಪಿಯಾನೋನ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ರೀತಿ ಪಿಯಾನೋನ ಪ್ಲೇ ಮಾಡೋದ್ರಿಂದ ಯಾವುದಾದ್ರೂ ಓಲ್ಡ್ ಮೆಮೊರೀಸ್ ಬರ್ಬೋದಾ ಅಂತ ಆಗ್ಲೇ ನೇಹಾಗೆ ಡಾರ್ಕ್ ನೈಟ್ ಅನ್ನೋ ಪದ ನೆನಪಿಗೆ ಬಂದಿದ್ರಿಂದ ಲೈಬ್ರರಿಲಿ ಹೋಗಿ ಆ ಬುಕ್ ನ ಸರ್ಚ್ ಮಾಡ್ತಾಳೆ ಹಾಗೇನೆ ಆ ಬುಕ್ ನಲ್ಲಿ ಒಂದು ಬಿಲ್ ಇರತ್ತೆ ಆ ಬಿಲ್ ಒಂದು ಗೋಸ್ಟ್ ಡಿಟೆಕ್ಟಿವ್ ಅನ್ನೋರ ಬಿಲ್ ಆಗಿರತ್ತೆ ಸೊ ಅವ್ರನ್ನ ಮೀಟ್ ಮಾಡಿದ್ರೆ ಯಾವ್ದಾದ್ರು ಕ್ಲೂ ಸಿಗ್ಬೋದಾ ಅನ್ಕೊಂಡಂತ ನೇಹಾ ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ಧೈರ್ಯ ತಂದ್ಕೊಂಡು ಗೋಸ್ಟ್ ಡಿಟೆಕ್ಟಿವ್ನ ಮೀಟ್ ಮಾಡಲಿಕ್ಕೋಸ್ಕರ ಸಮುದ್ರನ ದಾಡ್ಕೊಂಡು ಸಿಟಿಗೆ ಬರ್ತಾಳೆ ಹಾಗೆಯೇ ಅವ್ರನ್ನ ಮೀಟ್ ಮಾಡಿ ವಿಚಾರಿಸೋವಾಗ ಹೌದು ಸ್ವಲ್ಪ ದಿವಸಕ್ಕೆ ಮುಂಚೆ ನಾನು ಹಾಗೆ ನನ್ನ ಪಾರ್ಟ್ನರ್ ಇಬ್ರು ಕೂಡ ನಿಮ್ ಮನೆಗ್ ಬಂದಿದ್ವಿ ನೀವೇನೆ ನಮ್ಮ ಇಬ್ರು ಕೂಡ ಹೈಯರ್ ಮಾಡ್ಕೊಂಡಿದ್ದು ಅಂತ ಹೇಳಿದಂತ ಡಿಟೆಕ್ಟಿವ್ ನೇಹಾಗೆ ಒಂದು ಪೆನ್ ಡ್ರೈವ್ ನ ಕೊಡ್ತಾರೆ ಆ ಪೆನ್ ಡ್ರೈವ್ ನಲ್ಲಿ ಅವ್ರ ಮನೆಯಲ್ಲಿ ಏನ್ ನಡೀತು ಅನ್ನೋದನ್ನ ರೆಕಾರ್ಡ್ ಮಾಡಿರ್ತಾರೆ ಹಾಗೇನೆ ವಿಡಿಯೋದಲ್ಲಿ ನೇಹಾಗೆ ಒಂದು ಲಾಕೆಟ್ ಸಿಕ್ಕಿರತ್ತೆ ಅಂದ್ರೆ ಫ್ಲಾಶ್ ಬ್ಯಾಕ್ ನಲ್ಲಿ ಬೇಸ್ಮೆಂಟ್ ನಲ್ಲಿ ಒಂದು ಲಾಕೆಟ್ ಸಿಕ್ಕಿರತ್ತೆ ಇದನ್ನ ನೋಡಿದಂಥ ಡಿ ಡಿಟೆಕ್ಟಿವ್ ಹಾಗೇನೆ ಜೂನಿಯರ್ ಡಿಟೆಕ್ಟಿವ್ ಯಾವ್ದಾದ್ರು ಆತ್ಮಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಸಿಕ್ಕಿದ್ರೆ ಆ ಆತ್ಮಕ್ಕೆ ಸಂಬಂಧ ಪಟ್ಟಿದ್ರೆ ಅದನ್ನ ಉಪ್ಪು ನೀರಿನಲ್ಲಿ ಹಾಕಿದ್ರೆ ಆ ತಕ್ಷಣ ಆ ಆತ್ಮದ ಶಕ್ತಿ ಸ್ವಲ್ಪ ಮಟ್ಟಿಗೆ ಕುಂದುತ್ತೆ ಅಂತ ಹೇಳಿ ಇನ್ನೇನು ಆ ಲಾಕೆಟ್ ನ ಉಪ್ಪು ನೀರಿಗೆ ಹಾಕೋಕೆ ನೋಡ್ತಾ ಇರೋವಾಗ್ಲೇ ಮನೆಯಲ್ಲಿ ಲೈಟ್ಸ್ ಎಲ್ಲ ಕೂಡ ಫ್ಲಿಕ್ಕರ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಲೈಟ್ಸ್ ಎಲ್ಲ ಫ್ಲಿಕ್ಕರ್ ಆಗ್ತಾ ಇರೋವಾಗ್ಲೇನೆ ಕೈನಲ್ಲಿ ಇದ್ದಿದ್ದ ಲಾಕೆಟ್ ಕೂಡ ದೂರ ಹೊಟ್ಟೋಗುತ್ತೆ ಆಗ್ಲೇ ಜೂನಿಯರ್ ಡಿಟೆಕ್ಟಿವ್ ಸೀನಿಯರ್ ಡಿಟೆಕ್ಟಿವ್ ನೇಹ ಮೂರು ಜನರು ಕೂಡ ಲಾಕೆಟ್ ನ ಹುಡುಕ್ತಾ ಇರೋವಾಗ ಅಲ್ಲಿ ಇದ್ದಂತ ಒಂದು ಆತ್ಮ ಜೂನಿಯರ್ ಡಿಟೆಕ್ಟಿವ್ನ ಆವರಿಸ್ಕೊಂಡು ಬೇರೆ ಭಾಷೆನಲ್ಲಿ ಮಾತಾಡ್ತಾ ನೇಹಾಗೆ ತುಂಬಾನೇ ಎದುರಿಸೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಲ್ಲೇ ಇದ್ದಂತ ಸೀನಿಯರ್ ಡಿಟೆಕ್ಟಿವ್ ತುಂಬಾ ಕಷ್ಟಪಟ್ಟು ಜೂನಿಯರ್ ಡಿಟೆಕ್ಟಿವ್ ನ ಒಂದು ಜ್ಞಾನ ಸರಿ ಹೋಗೋ ರೀತಿ ಮಾಡಿದರೆ ಇಷ್ಟೆಲ್ಲ ನೋಡಿದಂತ ನೇಹಾಗಂತೂ ತುಂಬಾನೇ ಭಯ ಆಗತ್ತೆ ಆಗ್ಲೇ ಅಲ್ಲೇ ಇದ್ದಂಥ ಸೀನಿಯರ್ ಡಿಟೆಕ್ಟಿವ್ ನೇಹಾನ ನೋಡಿ ಇದುವರೆಗೂ ಕೂಡ ಇಷ್ಟಕ್ಕೊಂದು ಶಕ್ತಿಶಾಲಿಯಾದ ಆತ್ಮನ ನಾವು ನೋಡೇ ಇಲ್ಲ ಒಂದು ಹೇಳಬೇಕು ಅಂತಂದ್ರೆ ಆದಷ್ಟು ಬೇಗ ನೀವು ಆ ಮನೇನ ಖಾಲಿ ಮಾಡೋದೇ ಬೆಸ್ಟ್ ಅಂತ ಹೇಳೋವಾಗ ನೇಹ ಅಲ್ಲಿರೋ ಆತ್ಮ ಯಾವುದು ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾಳೆ ಅವತ್ತಿನ ದಿವಸ ರಾತ್ರಿಯೇ ಮನೆಯಲ್ಲಿ ಯಾವುದಾದ್ರೂ ಆತ್ಮ ಇರ್ಬೋದಾ ಅಂತ ಕನ್ಫರ್ಮ್ ಮಾಡ್ಕೊಳ್ಲಿಕ್ಕೆ ನೇಹಾ ಒಂದು ಕ್ಯಾಮ್ರಾನ ತಗೊಂಡು ಎಲ್ಲಾ ಕಡೆನೂ ಕೂಡ ಫ್ಲ್ಯಾಶ್ ಮಾಡ್ತಾ ಇರೋವಾಗ ಒಂದು ಆತ್ಮ ತುಂಬನೇ ನೇಹನ ಎದ್ರಿಸ್ಬಿಡತ್ತೆ ಈ ರೀತಿ ಹೆದರ್ಕೊಂಡಂತ ನೇಹಾ ಕೈಲಿದ್ದಂಥ ಕ್ಯಾಮ್ರಾನ ಕೆಳಗಿದ್ ಬಿಟ್ಬಿಡ್ತಾಳೆ ಆಗ್ಲೇ ಆ ಕ್ಯಾಮ್ರಾ ಒಂದು ಕಬೋರ್ಡ್ ಒಳಗಡೆ ಹೊರಟೋಗುತ್ತೆ ಸೊ ನೇಹ ತುಂಬ ಕಷ್ಟಪಟ್ಟು ಕಬೋರ್ಡಿಂದ ಆಚೆ ತೆಗಿಲಿಕ್ಕೆ ಅಂತ ನೋಡ್ತಾ ಇರೋವಾಗ ನೇಹಾ ಕೈಗೆ ಒಂದು ಪೆನ್ ಡ್ರೈವ್ ಸಿಗತ್ತೆ ಆ ಪೆನ್ ಡ್ರೈವ್ ನ ಪ್ಲೇ ಮಾಡಿ ನೋಡೋವಾಗ ರೋಮೇಶ್ ಆ ವಿಡಿಯೋದಲ್ಲಿ ಯಾವ್ದೋ ಒಂದು ಆತ್ಮ ನಮ್ ಮನೆಯಲ್ಲಿದೆ ಅಂತ ಹೇಳಿರ್ತಾರೆ ಇದನ್ನ ನೋಡ್ದಂತ ನೇಹಾಗೆ ತುಂಬಾನೇ ಶಾಕ್ ಆಗುತ್ತೆ ಎಲ್ಲಾ ವಿಷಯ ಗೊತ್ತಿದ್ರು ಕೂಡ ರೋಮೇಶ್ ಇಷ್ಟು ದಿವಸ ಯಾಕೆ ನನ್ನಿಂದ ಈ ವಿಷಯನ ಮುಚ್ಚಿಟ್ರು ಅಂತ ಅನ್ಕೊಂಡಂತ ನೇಹಾ ರೋಮೇಶ್ ಹತ್ರನೇ ವಿಚಾರಿಸೋವಾಗ ರೋಮೇಶ್ ನೇಹಾ ಹತ್ರ ಸಾರಿ ಕೇಳ್ತಾರೆ ಹಾಗೇನೆ ನಿಜ ಹೇಳಬೇಕು ಅಂತ ಈ ಮನೆಯಲ್ಲಿ ಈ ವಿಲ್ ಎಂಟ್ರಿ ಸಿಟಿ ಇದೆ ಅದು ಕೂಡ ನಿನ್ನಿಂದನೇ ನಮ್ಮ ಮದುವೆ ಆಗಿ ಒಂದು ವರ್ಷ ಆಗಿತ್ತು ಅಷ್ಟೇ ನಾನು ಕೆಲ್ಸದ ನಿಮಿತ್ತ ಇಂಡಿಯಾಗ್ ಹೋಗಿದ್ದೆ ಹಾಗೆಯೇ ನಿನ್ ಫ್ರೆಂಡ್ ಒಬ್ಬಳು ಸಿಟಿನಲ್ಲಿ ಇದ್ದಾಳೆ ಸಹನಾ ಅಂತ ಅವಳಿನ ಕ್ಲಾಸ್ಮೇಟು ಯಾವಾಗಲೂ ಕೂಡ ನೀನು ಅವಳನ್ನ ಮೀಟ್ ಮಾಡ್ತಾ ಇದ್ದೆ ನೀವಿಬ್ಬರು ತುಂಬನೇ ಕ್ಲೋಸ್ ಇದ್ದಿದ್ದರಿಂದ ಅವಳು ಕೂಡ ಯಾವಾಗಲೂ ಮನೆಗೆ ಬಂದು ಹೋಗಿ ಮಾಡ್ತಾ ಇದ್ಳು ಈ ರೀತಿ ಇರುವಾಗಲೇ ಒಂದು ದಿವಸ ನೀನು ಕುಡಿತಾ ಇದ್ದಂಥ ಡ್ರಿಂಕ್ಸ್ನಲ್ಲಿ ಜ್ಞಾನ ತಪ್ಪುವಂಥ ಔಷಧಿ ಹಾಕಿ ಅವಳು ನಿನ್ನ ಜೊತೆಗೆ ಸೆಕ್ಸ್ ಮಾಡಿದಂಥ ವೀಡಿಯೋ ತೆಕ್ಕೊಂಡು ನನಗೆ ಯಾವಾಗಲೂ ಕೂಡ ಎದುರಿಸ್ತಾ ಇದ್ಲು ನಾನು ಕೂಡ ಅಷ್ಟು ಕೊ ದುಡ್ಡು ಕೊಟ್ಟೆ ಆದರೆ ಫೈನಲಿ ನನ್ನ ಕೈಲಿ ಆಗದೇ ಇದ್ದಂಥ ಟೈಮ್ನಲ್ಲಿ ನಮ್ಮಿಬ್ಬರ ಮಧ್ಯೆ ಆದಂಥ ಜಗಳದಲ್ಲಿ ನಾನು ಅವಳನ್ನ ಜೋರಾಗಿ ದೂಡಿದ್ರಿಂದ ಸಹನ ಅಲ್ಲೇ ಸತ್ತೋದ್ಲು ಸೊ ನಾನು ಅವಳನ್ನ ಬೇಸ್ಮೆಂಟಿಗೆ ತಗೊಂಡು ಹೋಗಿ ಸಮುದ್ರಕ್ಕೆ ಹಾಕ್ಬಿಟ್ಟೆ ಅಂತ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಂಥ ನೇಹಾಗೆ ನೀವು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದೀರಾ ನಾನೇ ಸುಮ್ ಸುಮ್ಮನೆ ನಿಮ್ಮೇಲೆ ಅನುಮಾನ ಪಟ್ಟೆ ಅಂತ ಹೇಳಿ ನೇಹಾ ರೋಮೇಶ್ ಹತ್ರ ಸಾರಿ ಕೇಳ್ತಾಳೆ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೇಹಾ ಎಲ್ಲೇ ಹೋದರೂ ಕೂಡ ಯಾರೋ ಒಬ್ಬ ವ್ಯಕ್ತಿ ಅವಳನ್ನ ಫಾಲೋ ಮಾಡ್ತಾ ಇರ್ತಾಳೆ ಹಾಗೇ ಅವತ್ತಿನ ದಿವಸ ರಾತ್ರಿನೇ ನೇಹಾಗೆ ಒಂದು ಮೆಸೇಜ್ ಬರುತ್ತೆ ಆಚೆ ಕಡೆ ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಆಚೆ ಬಾ ಅಂತ ಹಾಗೇನೆ ಆಚೆ ಬಂದಂಥ ನೇಹ ಅಲ್ಲಿದ್ದಂಥ ಒಂದು ಲೇಡಿನಾ ನೋಡಿ ನಾ ನಿಮ್ಮನ್ನ ಎಲ್ಲೋ ನೋಡ್ದಂಗಿದೆ ಅಲ್ವಾ ಅಂತ ಹೇಳೋವಾಗ ಇಲ್ಲಿ ರಿವೀಲ್ ಆಗುವಂತ ಟ್ವಿಸ್ಟ್ ಏನು ಅಂತಂದ್ರೆ ನಾನೇ ನಿನ್ ಬೆಸ್ಟ್ ಫ್ರೆಂಡ್ ಆಯಿಷಾ ಅಂತ ಹೇಳ್ಕೊಳ್ತಾಳೆ ಇದನ್ನ ಕೇಳಿಸ್ಕೊಂಡಂತ ನೇಹಾ ನೀನ್ ಆಯಿಷಾ ಆಗಿದ್ರೆ ಇಲ್ಲಿವರೆಗೂ ನನಗ್ ಮೀಟ್ ಮಾಡ್ತಿದ್ದಿದ್ ಯಾರು ಅಂತ ಕೇಳೋವಾಗ ಈಗ ಬಂದಿರೋಂತ ಹೊಸ ಆಯಿಷಾ ತಾನೇ ಆಯಿಷಾ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತ ನೇಹಾ ಹಾಗೆ ಆಯಿಷಾ ತೆಗೆಸ್ಕೊಂಡಿರೋಂತ ಅಷ್ಟು ಫೋಟೋಸ್ನು ಕೂಡ ತೋರಿಸ್ತಾಳೆ ಇದನ್ನೆಲ್ಲ ನೋಡ್ತಾ ಇದ್ದಂತ ನೇಹಾಗೆ ಈಗ ಬಂದಿರೋಂತ ಹುಡುಗಿನೇ ಒರಿಜಿನಲ್ ಆಯಿಷಾ ಅಂತ ಗೊತ್ತಾಗತ್ತೆ ಹಾಗೇನೆ ಆಯಿಷಾ ನೇಹಾ ಹತ್ರ ನನ್ಗನ್ಸೋ ಪ್ರಕಾರ ನಿನ್ ಗಂಡನೇ ಫೇಕ್ ಆಯಿಷಾನ ಕರ್ಕೊಂಡ್ ಬಂದಿರಬಹುದು ಯಾಕೆ ಅಂತಂದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದಂತ ಅಷ್ಟು ದಿನನೂ ಕೂಡ ನಾನು ರೋಮೇಶಿಗೆ ಫೋನ್ ನಿನ್ ಹೆಲ್ತ್ ಬಗ್ಗೆ ವಿಚಾರಿಸೋದೋಸ್ಕರ ನಾನು ಇವಾಗ ಸ್ವಲ್ಪ ದಿನ ಆಯ್ತು ಅಷ್ಟೇ ಇಂಡಿಯಾಗ್ ಬಂದು ಅಂತ ಹೇಳ್ತಾ ಇರೋವಾಗ ನೇಹಾಗೆ ಮತ್ತೆ ರೋಮೇಶ್ ಮೇಲೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ ಹಾಗೇನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಯಾವ್ದೋ ಕೆಲ್ಸ ಇದೆ ಅಂತ ಹೇಳದಂತ ರೋಮೇಶ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆನೆ ಆಯಿಷಾ ನೇಹಾ ಹತ್ರ ಬಂದು ಯಾವ್ದೋ ಒಂದು ಹುಡುಗಿನ ಮೀಟ್ ಮಾಡಿಸ್ತಾರೆ ಹಾಗೇನೆ ಮೀಟ್ ಮಾಡಿದಂತ ಹುಡುಗಿ ಅವ್ರ ತಂದೆ ಆಲ್ರೆಡಿ ಹಾಸ್ಪಿಟಲ್ ಇರ್ತಾರೆ ನೀನು ಹೋಗಿ ನಮ್ಮ ತಂದೆ ಕೈ ಹಿಡ್ಕೊ ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಬೋದು ಅಂತ ಹೇಳಿದ್ರಿಂದ ನೇಹಾ ಆ ಹುಡುಗಿ ತಂದೆಯ ಕೈ ಇಟ್ಕೊಳ್ತಾರೆ ಆಗ್ಲೇ ಅವ್ರ ತಂದೆಗೆ ಎಚ್ಚರ ಆಗಿ ತುಂಬಾ ಒದ್ದಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪಕ್ಕದಲ್ಲೇ ಇದ್ದಂಥ ಮಾನಿಟರ್ನಲ್ಲಿ ಬೇರೆ ಲ್ಯಾಂಗ್ವೇಜ್ನಲ್ಲಿ ಯಾವುದ್ಯಾವುದೋ ಪದಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ನೋಡಿದಂಥ ಆ ಹುಡುಗಿ ರಷ್ಯನ್ ಭಾಷೆನಲ್ಲಿದೆ ಇದು ಅಂತ ಹೇಳಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನೇಹಾಗೆ ಹೇಳ್ತಾರೆ ಆ ಒಂದು ಪದಗಳ ಪ್ರಕಾರ ಬೇರೆ ದಾರಿನಲ್ಲಿ ಹುಡುಕು ಅನ್ನೋದಾಗಿರತ್ತೆ ಸೊ ಇದನ್ನ ಕೇಳಿಸ್ಕೊಂಡಂಥ ನೇಹಾ ಮನೆಗೆ ಬಂದು ಆಗ್ಲೇ ಬೇಸ್ಮೆಂಟ್ ಅಲ್ಲಿ ದೊಡ್ಡ ದೊಡ್ಡ ಬೀಗ ಹಾಕಿ ಲಾಕ್ ಮಾಡಿದ್ರಿಂದ ಬೇರೆ ದಾರಿನಲ್ಲಿ ಆ ಒಂದು ಬೋಟ್ ಗ್ಯಾರೇಜ್ ಗೆ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ ಹಾಗೇನೆ ಆ ದಾರಿ ತುಂಬಾನೇ ಕಷ್ಟಕರವಾಗಿರುತ್ತೆ ಸೊ ಆ ದಾರಿನೆಲ್ಲ ದಾಡ್ಕೊಂಡು ಫೈನಲಿ ನೇಹಾ ಬೋಟ್ ಇರೋ ಅಂತ ಪ್ಲೇಸ್ ಗೆ ಬರ್ತಾರೆ ನೀರಿನೊಳಗಡೆ ನೇಹಾಗೆ ಯಾವ್ದೋ ಒಂದ್ ಸ್ಲಿಪ್ಪರ್ ಕಾಣಿಸುತ್ತೆ ಕಷ್ಟಪಟ್ಟ ಸ್ಲಿಪ್ಪರ್ ತಗೊಂಡಂತ ನೇಹಾಗೆ ನಾವು ಮೂವಿ ಸ್ಟಾರ್ಟಿಂಗ್ ನಲ್ಲಿ ನೋಡ್ದಂತ ಅದೇ ಚೈನ್ ಸಿಗುತ್ತೆ ಆ ಚೈನ್ ನೋಡ್ತಾ ಇರೋವಾಗ್ಲೇನೆ ಬೋಟ್ ನಲ್ಲೇ ಯಾವುದೋ ಯಾವ್ದೋ ಕೈ ಬೋಟ್ ನನ್ನ ಮುಳುಗೋ ಹಾಗೆ ಮಾಡುತ್ತೆ ಹಾಗೆ ನೇಹಾ ನೀರಿನೊಳಗಡೆ ಮುಳುಗಿ ತುಂಬಾ ಕಷ್ಟ ಪಡ್ತಾ ಇರೋವಾಗ ಅಲ್ಲಿ ಯಾವ್ದೋ ಒಂದು ಹುಡುಗಿಯ ಡೆಡ್ ಬಾಡಿ ಕಾಣಿಸುತ್ತೆ ಆ ಡೆಡ್ ಬಾಡಿನಲ್ಲಿ ಇದ್ದಂತ ಮಾರ್ಕ್ ನೋಡಿದಂತ ನೇಹಾಗೆ ಮೂವಿ ಸ್ಟಾರ್ಟಿಂಗ್ ಇಂದನೂ ಕೂಡ ಆಯಿಷಾ ಅಂತ ಹೇಳ್ಕೊಂಡ್ ಬಂದಂತ ಫಸ್ಟ್ ಫೇಕ್ ಹುಡ್ಗಿನೇ ಆ ಒಂದು ಪ್ರೇತಾತ್ಮ ಅನ್ನೋದು ಗೊತ್ತಾಗತ್ತೆ ಸೊ ಆಯಿಷಾ ಅಂತ ಹೇಳ್ಕೊಂಡ್ ಬಂದಂತ ಆ ಹುಡುಗಿ ಮುಖದ ಮೇಲೂ ಕೂಡ ಸೇಮ್ ಮಾರ್ಕ್ ಇರುತ್ತೆ ಇಷ್ಟ ದಿವ್ಸದವರೆಗೂ ಕೂಡ ಪ್ರೇತಾತ್ಮನ್ ಜೊತೆನೆ ನೇಹಾ ಮಾತಾಡ್ತಾ ಇರ್ತಾಳೆ ಸೊ ಇಷ್ಟೆಲ್ಲ ಆದ್ಮೇಲೆ ನೇಹಾ ಲಾಕೆಟ್ ನ ತಗೊಂಡ್ ಹೋಗಿ ರೋಮೇಶ್ ಹತ್ರ ಇರೋ ವಿಷಯನ ಹೇಳು ಅಂತ ಕೇಳೋವಾಗ ಆ ಲಾಕೆಟ್ ನೋಡದಂತ ರೋಮೇಶ್ ಏನ್ ನಡೆದಿದೆ ಅನ್ನೋದನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೇಹ ಆಗಿ ರೋಮೇಶ್ ಮದ್ವೆ ಇನ್ನೊಂದ್ ತಿಂಗಳಿದೆ ಅಂತ ಅನ್ನೋವಾಗ ರೋಮೇಶ್ ಜೀವನ್ದಲ್ಲಿ ಏನೇನೋ ನಡೆಯೋದಕ್ಕೆ ಸ್ಟಾರ್ಟ್ ಆಗತ್ತೆ ರೋಮೇಶ್ ಒಂದ್ ಹೋಟೆಲ್ ಅಲ್ಲಿ ಕುತ್ಕೊಂಡ್ ನೇಹಾ ಜೊತೆ ಮಾತಾಡ್ತಾ ಇರೋವಾಗ ಅಲ್ಲಿಗೆ ಬಂದಂತ ಒಬ್ಬ ಸೈಕೋ ಕಿಲ್ಲರ್ ಅವನ ಹತ್ರ ಇದ್ದಂತ ಗನ್ನಲ್ಲಿ ಮನ್ಸಿಗೆ ಬಂದಂಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದನ್ನ ನೋಡಿದಂತ ರೋಮೇಶ್ ಒಂದ್ ಕಬೋರ್ಡ್ ಒಳಗಡೆ ಔಸಿಟ್ಕೊಳಕೆ ಅಂತ ಹೋದಾಗ ಮಾಯಾ ಕೂಡ ಅದೇ ಕಬೋರ್ಡ್ ಒಳಗಡೆ ರೋಮೇಶ್ ಜೊತೆಗೆ ಔಸಿಟ್ಕೊಳಕ್ಕೆ ಅಂತ ಬರ್ತಾಳೆ ಮಾಯಾ ಅಂದ್ರೆ ಬೇರೆ ಯಾರು ಅಲ್ಲ ಮೂವಿ ಸ್ಟಾರ್ಟಿಂಗ್ ಇಂದನೂ ಕೂಡ ಆಯಿಷಾ ಅಂತ ನೇಹಾ ಹತ್ರ ಹೇಳ್ಕೊಳ್ತಾ ಇರೋಂತ ಹುಡುಗಿನೇ ರೋಮೇಶ್ ಹಾಗೆ ಮಾಯಾ ತುಂಬ ಹೊತ್ತಿಂದನೂ ಕೂಡ ಕಬೋರ್ಡಲ್ಲಿ ಹೌಸ್ ಇಟ್ಕೊಂಡು ಕೂತ್ಕೊಂಡಿದ್ದರಿಂದ ಅವರಿಬ್ಬರ ಮಧ್ಯೆ ಫೀಲಿಂಗ್ಸ್ ಸ್ಟಾರ್ಟ್ ಆಗ್ತಾ ಇರತ್ತೆ ಅದೇ ಟೈಮಿಗೆ ಬಂದಂಥ ಪೊಲೀಸ್ನವರು ಅವರಿಬ್ಬರೂ ಕೂಡ ಕಾಪಾಡ್ತಾರೆ ಆಗ್ಲೇ ಮಾಯಾ ಬೆನ್ನಿಗೆ ತುಂಬನೇ ಇಂಜುರಿ ಆಗಿದೆ ಅನ್ನೋ ವಿಷಯ ರೋಮೇಶಿಗೆ ಗೊತ್ತಾಗಿದ್ದರಿಂದ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗದನೇ ಸೀದಾ ಅವಳನ್ನು ಮನೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆಯೇ ಅವತ್ತಿನ ದಿವಸವೇ ಮಾಯಾ ಅಲ್ಲಿಂದ ಅವನಿಗೆ ಹೇಳ್ದೆ ಕೇಳ್ದೆ ಹೊರಟೋಗಿರ್ತಾಳೆ ಹಾಗೆ ನೆಕ್ಸ್ಟ್ ಡೇ ಇಂದ ಮಾಯಾ ಹಾಗೆ ರೋಮೇಶ್ ಇಬ್ರು ಕೂಡ ಮೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಅವರಿಬ್ರು ಕೂಡ ತುಂಬಾನೇ ಕ್ಲೋಸ್ ಆಗ್ತಾರೆ ಹಾಗೇನೆ ಮಾಯಗೂ ಕೂಡ ಗೊತ್ತಿರುತ್ತೆ ರೋಮೇಶ್ ನ ಮದುವೆ ಸದ್ಯದ್ರಲ್ಲೇನೆ ನೇಹಾ ಜೊತೆ ಆಗೋದ್ರಲ್ಲಿದೆ ಅಂತ ಆದ್ರೂ ಕೂಡ ಮಾಯಾ ರೋಮೇಶ್ ಜೊತೆಗೆ ಚೆನ್ನಾಗಿರ್ತಾಳೆ ಹಾಗೆಯೇ ಈಗಿರುವಾಗಲೇ ಒಂದು ದಿವಸ ರೋಮೇಶ್ ಅವರ ಅಪ್ಪನ ಮೀಟ್ ಮಾಡ್ಲಿಕ್ಕೋಸ್ಕರ ಅವ್ರ ಮನೆಗೆ ಬರ್ತಾನೆ ಹಾಗೆ ಅವರ ಅಪ್ಪನ ಹತ್ರ ಸಾರಿ ಅಪ್ಪಾಜಿ ತುಂಬ ದಿವಸ ಆಯಿತು ನಿಮ್ಮನ್ನು ಮೀಟ್ ಮಾಡಿ ಮದುವೆ ಶಾಪಿಂಗ್ ಕೆಲಸ ಇದ್ದಿದ್ದರಿಂದ ಮೀಟ್ ಮಾಡಲಿಲ್ಲ ಅಂತ ಹೇಳ್ತಾ ಇರೋವಾಗ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್ನ ರಿವೀಲ್ ಮಾಡ್ತಾರೆ ಅವ್ರ ತಂದೆ ಕೂಡ ಮದುವೆ ಆಗಿರ್ತಾರೆ ಅದು ಕೂಡ ಬೇರೆ ಯಾರು ಅಲ್ಲ ಮಾಯನ್ನ ಇದನ್ನು ನೋಡಿದಂಥ ರೋಮೇಶಿಗಂತೂ ತುಂಬಾ ಶಾಕ್ ಆಗುತ್ತೆ ಹಾಗೆ ಮಾಯಾ ಹತ್ರ ಸಪ್ರೇಟಾಗಿ ಕರ್ಕೊಂಡೋದಂಥ ರೋಮೇಶ್ ನನಗಂತೂ ಗೊತ್ತಿರಲಿಲ್ಲ ನೀನು ನನ್ನ ಸ್ಟೆಪ್ ಮದರ್ ಅಂತ ಆದರೆ ನಿನಗೆ ಈ ಮುಂಚೆನೇ ವಿಷಯ ಗೊತ್ತಿತ್ತಲ್ವಾ ನೀನು ಫೋಟೋ ನೋಡಿದ್ದೆ ಅಲ್ವಾ ಯಾಕೆ ವಿಷಯ ಮುಚ್ಚಿಟ್ಟೆ ಅಂತ ಕೇಳೋವಾಗ ನಾನು ಏನು ಮಾಡಲಿ ರೋಮೇಶ್ ನನಗೆ ನಿಮ್ಮಪ್ಪನ ದುಡ್ಡು ತುಂಬಾ ಇಷ್ಟ ಆಯಿತು ಆದರೆ ಪ್ರೀತಿ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನೇನನ್ನು ಪ್ರೀತಿಸಿದೆ ಅಂತ ಹೇಳ್ತಾಳೆ ಅದಕ್ಕೆ ರೋಮೇಶ್ ಇದನ್ನು ಪ್ರೀತಿ ಅನ್ನೋದಿಲ್ಲ ಅಂತ ಹೇಳ್ತಾನೆ ಹಾಗೆ ಮಾಯಾ ಬಲವಂತದಿಂದ ರೋಮೇಶ್ ಜೊತೆಗೆ ತುಂಬಾ ಕ್ಲೋಸ್ ಆಗ್ತಾ ಇರ್ತಾಳೆ ಇದರಿಂದ ರೋಮೇಶಿಗೆ ತನ್ನ ತಂದೆಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ತುಂಬ ಬೇಜಾರಾಗ್ತಾ ಇರುತ್ತೆ ಹೀಗಿರುವಾಗಲೇ ಒಂದು ದಿವಸ ನಡೆದಂಥ ಅಷ್ಟು ವಿಷಯನೂ ಕೂಡ ಅವರಪ್ಪನ ಹತ್ರ ಹೇಳಲಿಕ್ಕೆ ಅಂತ ಹೋದಾಗ ಮಾಯಾ ಹಿಂದೆಯಿಂದ ಅವರ ಅಪ್ಪನ ತಲೆಗೆ ಜೋರಾಗಿ ಒಂದು ಇಂದ ಹೊಡೆದು ಬಿಡ್ತಾಳೆ ಈ ರೀತಿ ಹೊಡೆದಿದ್ರಿಂದ ರೋಮೇಶ್ನ ತಂದೆ ಅಲ್ಲೇ ಸತ್ತೋಗ್ತಾರೆ ಹಾಗೆಯೇ ಇದನ್ನೆಲ್ಲ ನೋಡ್ತಾ ಇದ್ದಂಥ ರೋಮೇಶ್ ಈಗಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗೋವಾಗ ನಾ ಹೇಳ್ತೀನಿ ನಿನಗೆ ನನ್ನ ಮೇಲೆ ಆಸೆ ಇತ್ತು ನೀನೇ ನಿನ್ನ ಕೈಯಾರೆ ನಿಮ್ಮ ಅಪ್ಪನ ಕೊಂದೆ ಅಂತ ಸೊ ಎಲ್ಲದಕ್ಕೂ ಕೂಡ ಸಾಕ್ಷಿ ಇದೆ ಅಂತ ಹೇಳ್ತಾಳೆ ಸೊ ರೋಮೇಶಿಗೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ ಹಾಗೇ ನೇಹ ಜೊತೆಗಾಗಿರುವಂಥ ಎಂಗೇಜ್ಮೆಂಟನ್ನು ಕ್ಯಾನ್ಸಲ್ ಮಾಡ್ಕೋ ನಾವಿಬ್ಬರು ಕೂಡ ಈ ಐಲ್ಯಾಂಡ್ನಲ್ಲಿ ಪ್ರಣಯ ಪಕ್ಷಿಗಳಾಗಿರೋಣ ಈ ವಿಷಯ ಹೊರಗಡೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಈ ರೀತಿ ಹೇಳ್ತಾ ಇರೋವಾಗ್ಲೇ ರೋಮೇಶಿಗೆ ತುಂಬ ಕೋಪ ಬಂದು ಮಾಯಾನ ದಬ್ಬಿಡ್ತಾನೆ ಈ ರೀತಿ ದಬ್ಬಿದ್ರಿಂದ ಇಂದ ಕೆಳಗಡೆ ಬಿದ್ದಂಥ ಮಾಯಾ ಅಲ್ಲೇ ಸತ್ತೋಗ್ತಾಳೆ ಇದರಿಂದ ಎದುರುಕೊಂಡಂತ ರೋಮೇಶ್ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಮಾಯಾ ಹಾಗೆ ಅವ್ರ ತಂದೆ ಇಬ್ರು ಬಾಡಿನೂ ಕೂಡ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಬೋಟ್ಗೆ ಗ್ಯಾರೇಜಿಗೆ ತೊಗೊಂಡು ಬಂದು ಅಲ್ಲಿಂದ ಒಂದು ಪ್ರೈವೇಟ್ ಬೋಟಿಗೆ ಅವರಿಬ್ಬರು ಬಾಡಿನೂ ಕೂಡ ಸಾಗಿಸ್ತಾನೆ ಹಾಗೆಯೇ ಸೀಮೆಣ್ಣೆ ಹಾಕಿ ಆ ಒಂದು ಬೋಟನ್ನು ಸುಟ್ಟಾಕ್ತಾನೆ ಹಾಗೆ ಅದನ್ನು ಒಂದು ಶಾರ್ಟ್ ಸರ್ಕ್ಯೂಟ್ ಅಂತ ಹತ್ರನು ಕೂಡ ಬಿಂಬಿಸ್ತಾನೆ ಹಾಗೆ ಅವ್ನು ಮಾಡಿದಂಥ ತಪ್ಪು ಅಂತಂದರೆ ಅಲ್ಲೇ ಅವನ ಜಾಕೆಟ್ನ ಬಿಟ್ಟು ಬಂದಿರ್ತಾನೆ ಈ ರೀತಿ ಬೆಂಕಿ ಹಚ್ಚಿ ಸೀದಾ ಮನೆಗೆ ಬಂದಂಥ ರೋಮೇಶ್ ಅವ್ನು ಹತ್ಕೊಂಡಂಥ ಬೋಟಿಂದ ಇನ್ನೇನು ಕೆಳಗಿಳಿಬೇಕು ಅಂತ ನೋಡ್ತಾ ಇರೋವಾಗ ಮಾಯಾ ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ರೋಮೇಶ್ ಇರೋಂತ ಬೋಟ್ ಹತ್ರನೇ ಸ್ವಿಮ್ ಮಾಡ್ಕೊಂಡು ಬಂದು ನಾನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ ಇದರಿಂದ ಎದುರುಕೊಂಡಂತ ರೋಮೇಶ್ ಮಾಯಾನ ಚೆನ್ನಾಗಿ ಹೊಡೆದು ಯಾವತ್ತೂ ಕೂಡ ಮೇಲ್ ಬರದೇ ಇರೋ ರೀತಿ ಮಾಯಾನ ಅಲ್ಲೇ ಜಲ ಸಮಾಧಿ ಇಷ್ಟೆಲ್ಲ ಹೇಳಿ ಮುಗಿಸ್ತಂತ ರೋಮೇಶ್ ಇವಾಗ ನೇಹಾತ್ರ ಸಾರಿ ಕೇಳ್ತಾನೆ ಹಾಗೇನೆ ಈ ಮನೆಯಲ್ಲಿ ಆತ್ಮ ಇದೆ ಅನ್ನೋ ವಿಷಯ ನಿನಗೆ ಗೊತ್ತಾಗಿದ್ದರಿಂದ ಅದನ್ನ ಕಂಡಿಡಿಯೋದಕ್ಕೋಸ್ಕರ ನೀನು ಗ್ರೌಂಡ್ ಫ್ಲೋರಿಗೆ ಹೋದೆ ಈ ಒಂದು ಪ್ರೊಸೆಸಿಂಗ್ ನಲ್ಲೇ ನಿನ್ ಸಮುದ್ರಕ್ಕೆ ಬಿದ್ದೋದೆ ಈ ರೀತಿ ಬಿದ್ದೋದಾಗ್ಲೇ ನಿನ್ ತಲೆಗೆ ಹೋದೆ ಬಿದ್ದು ಮೆಮೊರಿ ಫುಲ್ ಕಳ್ಕೊಂಡಿದ್ದು ಹಾಗೇನೆ ಈ ಮನೆಯಿಂದ ಆಚೆ ಹೋಗಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟೆ ಆದ್ರೆ ಮಾಯಾ ಆತ್ಮ ನನ್ನನ್ನ ಇಲ್ಲಿಂದ ಆಚೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಇಷ್ಟೆಲ್ಲ ರೋಮೇಶ್ ಹೇಳ್ಕೊಳ್ತಾ ಇದ್ದಂಗೆ ನೇಹಾ ಇದು ಯಾವ ಮಾತನ್ನು ಕೂಡ ನಂಬೋದಿಲ್ಲ ಇದರಿಂದ ರೋಮೇಶ್ ಸಾಕ್ಷಿ ಸಮೇತವಾಗಿ ನಿನ್ನ ಮುಂದೆ ಬರ್ತೀನಿ ಅಂತ ಹೇಳಿ ಲೈಬ್ರರಿಗೆ ಹೋಗ್ತಾನೆ ಅನ್ಫಾರ್ಚುನೇಟ್ಲಿ ಇದ್ದಂತ ಅಷ್ಟು ವಸ್ತುಗಳು ಕೂಡ ಚೆಲ್ಲಾಪಿಲ್ಲಿ ಪಿಲ್ಲಿ ಆಗಿರುತ್ತೆ ಹಾಗೆಯೇ ರೋಮೇಶ್ನ ಹೊಟ್ಟೆಗೂ ಕೂಡ ಕತ್ತಿಯಿಂದ ಚುಚ್ಚಿರುತ್ತೆ ಹಾಗೆ ರೋಮೇಶ್ ಆದಷ್ಟು ಬೇಗ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂತ ನೇಹಾಗೇಳುವಾಗ ಯಾವುದೇ ಕಾರಣಕ್ಕೂ ಕೂಡ ನಾನು ಇನ್ನ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದಂಥ ನೇಹಾ ಅಲ್ಲೇ ಬಿದ್ದಂಥ ಮಾಯಾ ಚೈನನ್ನು ಆ ಆತ್ಮಕ್ಕೆ ಗೊತ್ತಾಗದೇ ಇರೋ ರೀತಿ ತಗೊಳ್ತಾಳೆ ಹಾಗೆಯೇ ಉಪ್ಪು ತುಂಬಿರೋ ಅಂಥ ನೀರಿನಲ್ಲಿ ಆ ಚೈನನ್ನು ಮುಳುಗಿಸ್ತಾಳೆ ಈ ರೀತಿ ಮುಳುಗಿಸಿ ಅಲ್ಲೊಂದಡೆ ಬೆಂಕಿ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅದೇ ಟೈಮ್ನಲ್ಲಿ ಆತ್ಮ ಟೇಬಲ್ ಮೇಲಿಟ್ಟಿದ್ದಂಥ ಆ ಉಪ್ಪು ನೀರನ್ನು ತುಂಬ ಕಷ್ಟಪಟ್ಟು ಕೆಳಗೆ ಬೀಳೋ ರೀತಿ ಮಾಡತ್ತೆ ಹಾಗೇನೆ ನೇಹಾಗೂ ಕೂಡ ತುಂಬಾ ಟಾರ್ಚರ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ನೇಹಾ ತುಂಬ ಕಷ್ಟಪಟ್ಟು ಅಲ್ಲಿದ್ದಂಥ ಚೈನನ್ನು ಹುರಿತಾ ಇದ್ದಂಥ ಆ ಒಂದು ಬೆಂಕಿಗೆ ಹಾಕಿದ್ರಿಂದ ಆತ್ಮ ಅಲ್ಲೇ ನಾಶ ಆಗುತ್ತೆ ಅಷ್ಟರೊಳಗಾಗ್ಲೇ ರೋಮೇಶ್ ತುಂಬ ಕಷ್ಟಪಟ್ಟು ಗ್ರೌಂಡ್ ಫ್ಲೋರಲ್ಲಿದ್ದಂಥ ಆ ಒಂದು ಬೋಟ್ ಗ್ಯಾರೇಜಿಗೆ ಬಂದು ಅವರ ಒಂದು ಪ್ರೈವೇಟ್ ಬೋಟನ್ನು ಸ್ಟಾರ್ಟ್ ಮಾಡೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇರ್ತಾನೆ ಅವನ ಕೈಲಿ ಆಗೋದಿಲ್ಲ ಫೈನಲಿ ಅಲ್ಲಿಗೆ ಬಂದಂಥ ನೇಹನೆ ಆ ಒಂದು ಬೋಟನ್ನು ಸ್ಟಾರ್ಟ್ ಮಾಡಿ ಬರ್ತಾ ಇದ್ದಂಥ ಆತ್ಮನ ಕೈಯಿಂದ ತಪ್ಪಿಸ್ಕೊಂಡು ಅವರಿಬ್ಬರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಹಾಗೇನೆ ರೋಮೇಶಿಗೆ ತುಂಬನೇ ಇಂಜುರಿ ಆಗಿರೋದ್ರಿಂದ ಹಾಸ್ಪಿಟಲ್ಗೆ ಕೂಡ ಅಡ್ಮಿಟ್ ಆಗ್ತಾನೆ ಇದಾಗಿ ಸ್ವಲ್ಪ ದಿವಸ ಆದಮೇಲೆ ರೋಮೇಶ್ ರಿಕವರಿ ಆಗ್ತಾನೆ ಹಾಗೆಯೇ ನೇಹಾ ಜೊತೆಗೆ ಮಾತಾಡೋವಾಗ ರೋಮೇಶಿಗೆ ಗೊತ್ತಾಗೋದೇನೋ ಅಂತಂದರೆ ನೇಹಾ ಮಿಕ್ಕಂಥ ಲೈಫ್ನ ಅವನ ಜೊತೆಗೆ ಬದುಕೋದಕ್ಕೆ ಇಷ್ಟಪಡ್ತಾ ಇರೋದಿಲ್ಲ ಪ್ರೀತಿ ಹೆಸರೆಳ್ಳಿ ನನಗೆ ಮೋಸ ಮಾಡಿದೆ ಅಂತ ಹೇಳಿದಂಥ ನೇಹಾ ಅಲ್ಲಿಂದ ಸೀದಾ ಹೊರಟೋಗ್ತಾಳೆ ಮೂವಿ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ ಸೊ ನನಗಂತೂ ತುಂಬಾ ಇಂಟ್ರೆಸ್ಟ್ ಆಗಿತ್ತು ಹಾಗೆಯೇ ಆಗಿ ಕೂಡ ಇತ್ತು ನಿಮಗೂ ಕೂಡ ಆಗನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೊಸಂಬ್ರು ಯಾರಾದರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಐ ಹೋಪ್ ನಿಮ್ಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಇಂಥದ್ದೇ ಒಂದು ಥ್ರಿಲ್ಲಿಂಗ್ ಮೂವಿ ಹಾರರ್ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಸ್ಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್